ಆರ್ಎಲ್ ಜಾಲಪ್ಪ ವ್ಯವಹಾರಗಳ ಮೇಲೂ ಐಟಿ ಕಣ್ಣು ಹಾಕಿದ್ದು, ಕೋಲಾರಕ್ಕೆ ಆಗಮಿಸಿದ್ದಾರೆ ಜಾಲಪ್ಪ ಪುತ್ರ ಹಾಗೂ ಪತ್ನಿ. ವಿಚಾರಣೆಗೆ ಆಗಮಿಸಿದ್ದಾರೆ ಪತ್ನಿ ಸುಜಾತ, ಪುತ್ರ ರಾಜೇಂದ್ರ. ಐಟಿ ಅಧಿಕಾರಿಗಳಿಂದ ಆರ್ಎಲ್ ಜಾಲಪ್ಪ ಅವರ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ದೇವರಾಜು ಅರಸು ಸಂಶೋಧನಾ ಕೇಂದ್ರದ ಗೆಸ್ಟ್ ಹೌಸ್ ಅಲ್ಲಿ ಅವರನ್ನ ವಿಚಾರಿಸಲಾಗ್ತಾ ಇದ್ದು, ದೊಡ್ಡಬಳ್ಳಾಪುರದಿಂದ ವಿಚಾರಣೆಗೆ ಬಂದಿದ್ದಾರೆ ಜಾಲಪ್ಪ ಪತ್ನಿ ಪುತ್ರ. ವಿಚಾರಣೆಗಾಗಿ ಗೆಸ್ಟ್ ಹೌಸ್ನ ಹೊರಗೆ ಕಾದು ಕುಳಿತಿದ್ದಾರೆ ಜಾಲಪ್ಪ. ಮೂವರನ್ನು ಡೈನಿಂಗ್ ಹಾಲ್ ಅಲ್ಲಿ ಕೂರಿಸಿ ವಿಚಾರಣೆಯನ್ನ ಮಾಡಲಾಗ್ತಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ರಘುರಾಜ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಘುರಾಜ್, ಈಗಲೇ ವಿಚಾರಣೆ ನಡೀತಾ ಇದೆಯಾ, ಅವರ ಪತ್ನಿ ಹಾಗೇನೆ ಪುತ್ರನನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆಯಾ, ಹೇಗೆ? ಹೌದು ನವಿತಾ ಜೈನ್, ಏನು ಕೋಲಾರದಲ್ಲಿರ್ತಕ್ಕಂತ ಆರ್ಎಲ್ ಜಾಲಪ್ಪ ಒಂದು ಸಮೂಹ ಸಂಸ್ಥೆಗಳ ಮೇಲೆ ಬೆಳಗ್ಗೆ ಸುಮಾರು 6 ಗಂಟೆಗೆ ಐಟಿ ದಾಳಿಯನ್ನು ನಡೆಸಿರುವಂತದ್ದು. ಸುಮಾರು 8 ಜನ ಅಧಿಕಾರಿಗಳು ಬೆಳಗ್ಗೆ 6 ಗಂಟೆಯಿಂದ ನಿರಂತರವಾಗಿ ಅಲ್ಲಿ ಏನು ಕಡತಗಳ ಶೋಧವನ್ನು ಮಾಡ್ತಾ ಇದ್ದಾರೆ. ಇದೀಗ ಏನು ಸುಮಾರು 30 ಗಂಟೆಗಳಿಂದ ಆರ್ಎಲ್ ಜಾಲಪ್ಪ ಮತ್ತು ಅವರ ಪತ್ನಿ ಮತ್ತೆ ಪುತ್ರ ಮೂವರನ್ನು ಸೇರಿಸಿ ಆ ಗೆಸ್ಟ್ ಹೌಸ್ ನಲ್ಲಿ ಇದೀಗ ವಿಚಾರಣೆಯನ್ನು ಸಹ ಆರಂಭಿಸಿದ್ದಾರೆ. ಅದೇ ಆರ್ಎಲ್ ಜಾಲಪ್ಪ ಅವರನ್ನ ಕಳೆದ 2 ಗಂಟೆಗಳಿಂದ ಸಹ ವಿಚಾರಣೆಗೆ ಒಳಪಡಿಸಿದ್ರು. ಇದೀಗ ಕೆಲವೊಂದು ಮಾಹಿತಿ ಬೇಕಾಗಿರೋದ್ರಿಂದ ಅವರ ಪತ್ನಿ ಮತ್ತೆ ಪುತ್ರರಿಗೆ ಸಹ ಐಟಿ ಅಧಿಕಾರಿಗಳು ಹಾಜರಾಗುವಂತೆ ಮಾಹಿತಿಯನ್ನು ಸಹ ಕೊಟ್ಟಿದ್ರು. ಅದರಂತೆ ಅವರು ಇದೀಗ ಕಾರಲ್ಲಿ ಆಗಮಿಸಿದ್ದಾರೆ. ಅವರನ್ನು ಸಹ ಏನು ಗೆಸ್ಟ್ ಹೌಸ್ ನಲ್ಲಿ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಏನು ಆರ್ಎಲ್ ಜಾಲಪ್ಪ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಸಂಶೋಧನಾ ಕೇಂದ್ರದಲ್ಲಿ ಇರತಕ್ಕಂತ ಸಂಶೋಧನಾ ಕೇಂದ್ರದ ಮೇಲೆ ಸಹ ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದು, ಅಲ್ಲೂ ಸಹ ಒಂದು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಏನು ಕಳೆದ 2 ತಿಂಗಳ ಹಿಂದೆ ಆರ್ಎಲ್ ಜಾಲಪ್ಪ ಏನು ಶಿಕ್ಷಣ ಸಂಸ್ಥೆಯಲ್ಲಿ ಏನು ಅಲ್ಲಿ ಇರ್ತಕ್ಕಂಥ ಮೆಡಿಕಲ್ ಸೀಟ್ಗಳ ಒಂದು ಕೌನ್ಸಿಲಿಂಗ್ ಆಗಿತ್ತು. ಆ ಒಂದು ಕೌನ್ಸಿಲಿಂಗ್ ಅಲ್ಲಿ ಭಾರಿ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮತ್ತೆ ಅಲ್ಲಿರ್ತಕ್ಕಂಥ ಆ ಸೀಟ್ಗಳನ್ನ ಕೋಟಿಗೆ ಅಲ್ಲಿ ಏನು ಮಾರಾಟ ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಸಹ ಒಂದು ಮೆಡಿಕಲ್ ಕಾಲೇಜ್ ಮೇಲಿತ್ತು. ಎಲ್ಲಾ ಒಂದು ಆರೋಪಗಳು ಸಹ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಮೇಲಿತ್ತು. ಈ ಸಂಬಂಧಪಟ್ಟಂತೆ ಈಗಾಗ್ಲೇನೆ ಅವರ ಜಾಲಪ್ಪ ಹಾಸ್ಪಿಟಲ್ ಮೇಲೆ ಕೋಲಾರ ಏನು ಕೋಲಾರದಲ್ಲಿರ್ತಕ್ಕಂಥ ಗಲ್ಪೇಟೆ ಪೊಲೀಸ್ ಠಾಣೆ ಮೇಲೂ ಸಹ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲೂ ಸಹ ದೂರು ಅವರ ಮೇಲೆ ದಾಖಲಾಗಿತ್ತು. ಅಕ್ರಮವಾಗಿ ಮೆಡಿಕಲ್ ಸೀಟ್ಗಳನ್ನ ಹಂಚಿಕೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪವು ಸಹ ಈ ಒಂದು ಶಿಕ್ಷಣ ಸಂಸ್ಥೆ ಮೇಲಿದೆ. ಇನ್ನೂ ಸಹ ಏನು ವಿಚಾರಣೆ ಮುಂದುವರಿಸಿದ್ದಾರೆ. ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ಈಗ ಗೌಡ್ತಿ 3 ಗ್ರೇಮ್ ಕಾರ್ಯಕ್ರಮ ಪ್ರಸಾರ ಆಗುತ್ತದೆ.